ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ಗೆ ಬರುವ ಮೊದಲೇ ಕರ್ನಾಟಕ ಜನತೆಗೆ ಅಕ್ಕ ಧಾರಾವಾಹಿಯ ಮುಖಾಂತರ ಸ್ವಲ್ಪ ಸ್ವಲ್ಪವಾಗಿ ಪರಿಚಯವಾಗಿದ್ದ ಅನುಪಮ ಗೌಡ ಅವರು ಈಗ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದ್ದಾರೆ. ಅವರಿಗೆ ಒಂದು ಈಗ ಹೀರೋಯಿನ್ ಆಫರ್ ಸಿಕ್ಕಿದೆ ಅವರ ಮುಂದಿನ ಸಿನಿಮಾದಲ್ಲಿ. ಅದರ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಅಕ್ಕ ಅನುಪಮ ಗೌಡ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಈಗಾಗಲೇ ಬಿಗ್ ಬಾಸ್ ಮತ್ತು ಅಕ್ಕ ಧಾರಾವಾಹಿಯ ಮುಖಾಂತರ ಖ್ಯಾತಿ ಗಳಿಸಿರುವ ಇವರು ಒಂದು ಹೊಸ ಚಿತ್ರಕ್ಕೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಅದು ಬೇರೆ ಯಾವುದೂ ಅಲ್ಲ, ದಯಾಳ್ ಪದ್ಮನಾಭ ಅವರು ನಿರ್ದೇಶನವನ್ನು ಮಾಡುತ್ತಿರುವ ಕರಾಳ ರಾತ್ರಿ ಎಂಬ ಚಿತ್ರ. ಇದಕ್ಕೆ ಜೆ ಕೆ ಅವರು ನಾಯಕ ನಟರಾಗಿ ನಟಿಸುತ್ತಿದ್ದಾರೆ. ಈಗ ಸಿಕ್ಕಿರುವ ಇನ್ನೊಂದು ಎಕ್ಸ್ಕ್ಲೂಸಿವ್ ಹೊಸ ಮಾಹಿತಿಯ ಪ್ರಕಾರ ಅನುಪಮ ಗೌಡ ಅವರಿಗೆ ತಮಿಳಿನಲ್ಲಿ ಒಂದು ಬಿಗ್ ಆಫರ್ ಬಂದಿದೆಯಂತೆ. ತಮಿಳು ಚಿತ್ರವೊಂದರಲ್ಲಿ ಧನುಷ್ ನಾಯಕ ನಟರಾಗಿ ಅಥವಾ ಕಾರ್ತಿಕೇಯ ನಾಯಕ ನಟರಾಗಿ ನಟಿಸುತ್ತಿರುವ ಒಂದು ಚಿತ್ರಕ್ಕಾಗಿ ಇವರನ್ನ ಸೆಕೆಂಡ್ ಹೀರೋಯಿನ್ ಆಗಿ ಆಯ್ಕೆ ಮಾಡಲಾಗಿದೆಯಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕ ಅನುಪಮ ಗೌಡ ಅವರಿಗೆ ನಾಯಕಿ ಪಟ್ಟವನ್ನು ತಂದುಕೊಟ್ಟಿರುವ ತಮಿಳು ಚಿತ್ರರಂಗದ ಬಗ್ಗೆ ಈಗ ಚಿತ್ರದಲ್ಲಿ ಇವರು ನಾಯಕಿ ನಟಿಯಾಗಿ ನಟಿಸಲು ಅವಕಾಶವನ್ನ ನೀಡಲಾಗಿದೆಯಂತೆ. ಸ್ನೇಹಿತರೆ, ಅನುಪಮ ಗೌಡ ಅವರಿಗೆ ಕನ್ನಡದಲ್ಲೂ ಕೂಡ ಹೆಚ್ಚು ಹೆಚ್ಚು ಆಫರ್ಗಳು ಸಿಗಲಿ ಎಂಬುದು ನಮ್ಮ ಅಭಿಪ್ರಾಯ. ಈ ವಿಡಿಯೋ ಕುರಿತಾದಂತಹ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಮರೆಯದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯಾದಂಥ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.